ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡುವಾಗ ನೀವು ಬೈ ಮಾಡಿದ ಕೂಡಲೇ ಮಾರ್ಕೆಟ್ ಡೌನ್ ಹೋಗ್ತಾ ಇದೆಯಾ? ನೀವು ಸೆಲ್ ಮಾಡಿದ ಕೂಡಲೇ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆಯಾ? ಅರೆ ಹಾ ಭೈ ಹಾ. ಹಾಗಿದ್ರೆ ಟೆನ್ಷನ್ ಮಾಡ್ಕೊಬೇಡಿ. ಫ್ರೀ ಪ್ರೈಸ್ ಆಕ್ಷನ್ ಕಲಿಯೋಕೆ ಲೈವ್ ಟ್ರೇಡಿಂಗ್ ವಿಡಿಯೋ ನೋಡಿ. ಟ್ರೇಡಿಂಗ್ ಸೈಕಾಲಜಿ ಕಲಿಯೋಕೆ ಈಗಲೇ ಅರ್ನ್ ಮನಿ ಬ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅರ್ನ್ ಮನಿ ಬ್ರೋ ಚಾನಲ್. ಇವತ್ತು ಡಿಸೆಂಬರ್ 11, ಸೊ ಫ್ರೀ ಪ್ರೈಸ್ ಆಕ್ಷನ್ ಕೋರ್ಸ್ ಬೈ ಅರ್ನ್ ಮನಿ ಬ್ರೋ 10th ವಿಡಿಯೋ. ಸೊ ಯಾವುದೇ ಪ್ರೈಸ್ ಆಕ್ಷನ್ ಫಾಲೋ ಮಾಡಿ ನೀವು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ರೂಲ್ಸ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಅರ್ನ್ ಮನಿ ಬ್ರೋ ಪ್ರೈಸ್ ಆಕ್ಷನ್ 9th ವಿಡಿಯೋನ ನೀವು ಹೋಗಿ ಚೆಕ್ ಮಾಡಿ, ರೂಲ್ಸ್ ಫಾಲೋ ಮಾಡಿದ್ರೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ವಿತೌಟ್ ರೂಲ್ಸ್ ನೀವು ಇಲ್ಲಿ ಟ್ರೇಡಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಹೋಪ್ ಮೇಲೆ ಟ್ರೇಡ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಕ್ಯಾಪಿಟಲ್ ಲೂಸ್ ಮಾಡಬೇಕಾಗುತ್ತೆ. ಸೊ ನೀವು ಹೋಪ್ ಮೇಲೆ ಟ್ರೇಡ್ ಮಾಡಬೇಡಿ. ಸ್ಟ್ರಿಕ್ಟ್ ರೂಲ್ಸ್ ಪ್ರಕಾರ ನೀವು ಇಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಸೊ ರೂಲ್ಸ್ನ ಫಾಲೋ ಮಾಡಿದ್ರೆ ನೀವು ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಸ್ಟಾಪ್ ಲಾಸ್ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಸೊ ಮಿನಿಮಮ್ 2-3 ಸ್ಟ್ರಾಟಜಿ ಅಷ್ಟೇ ಫಾಲೋ ಮಾಡಿ. ನಿಮ್ಗೆ ಯಾವ್ದು ಸೂಟಬಲ್ ಅನಿಸ್ತಾ ಇದೆಯೋ ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ಸೊ ಅಷ್ಟೇ ಮಾತ್ರ ಯೂಸ್ ಮಾಡಿ. ನೀವು ಒನ್ಸ್ ನೀವು ಪರ್ಫೆಕ್ಟ್ ಆದಮೇಲೆ, ಒನ್ಸ್ ನೀವು ಕಾನ್ಫಿಡೆನ್ಸ್ ಬಂದಮೇಲೆ ನೀವು ಎಲ್ಲ ಸ್ಟ್ರಾಟಜಿನ ಬೇಕಾದ್ರೆ ಯೂಸ್ ಮಾಡಿ. ಬಟ್ ಬಿಗಿನರ್ ಆಗಿದೆ 2-3 ಸ್ಟ್ರಾಟಜೀಸ್ ಅಷ್ಟೇ ಫಾಲೋ ಮಾಡಿ. ಸೊ ಡೀಟೇಲ್ ಆಗಿ ರೂಲ್ಸ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಟ್ರೇಡಿಂಗಲ್ಲಿ 9th ವಿಡಿಯೋ ಪ್ರೈಸ್ ಆಕ್ಷನ್ ನಂಬರ್ 9 ವಿಡಿಯೋನ ಹೋಗಿ ಡೀಟೇಲ್ ಆಗಿ ನೋಡಿ. ಫಾರ್ವರ್ಡ್ ಮಾಡಬೇಡಿ. ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂದರೆ ಜಸ್ಟ್ ಪ್ರೈಸ್ ಸ್ಟ್ರಾಟಜಿ ನೋಡ್ಕೊಬಿಡ್ಬೇಕು, ಏನಾಗುತ್ತೆ ಏನಿಲ್ಲ, ಎಲ್ಲಿ ಎಂಟ್ರಿ ಎಲ್ಲಿ ಸ್ಟಾಪ್ ಲಾಸ್ ಅಷ್ಟೇ ಅಂತ ನೋಡ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಸ್ಟಾಪ್ ಲಾಸ್ ಮೇಂಟೈನೇ ಮಾಡೋದಿಲ್ಲ. ಸೊ ಅದರಿಂದ ಕ್ಯಾಪಿಟಲ್ ಹಾಳು ಮಾಡ್ಕೋತಾರೆ. ಸೊ ಆ ರೀತಿ ಆ ತಪ್ಪನ್ನ ನೀವು ಮಾಡಬೇಡಿ. ಸೊ ರೂಲ್ಸ್ನ ಫಾಲೋ ಮಾಡಿ. ಸೊ 9th ವಿಡಿಯೋ ತಪ್ಪದೆ ನೋಡಿ. ಓಕೆ, ಇವಾಗ ಓಕೆ, ಫ್ರೀ ಪ್ರೈಸ್ ಆಕ್ಷನ್ ಕೋರ್ಸ್ ಬೈ ಅರ್ನ್ ಮನಿ 10th ವಿಡಿಯೋದಲ್ಲಿ ಇವತ್ತು ಬ್ಯೂಟಿಫುಲ್ ಟ್ರೆಂಡ್ ರಿವರ್ಸಲ್ ಟ್ರೇಡ್ ಯಾವ ರೀತಿ ತಗೋಬೇಕು ಅಂತ ಈ ಒಂದು ಪ್ರೈಸ್ ಆಕ್ಷನ್ಲಿ ಹೇಳ್ತೀನಿ. ಫಸ್ಟ್, ಯಾವುದೇ ಪ್ರೈಸ್ ಆಕ್ಷನ್ ಅಥವಾ ಚಾರ್ಟ್ ಕ್ಯಾಂಡಲ್ ಸ್ಟಿಕ್ಸ್ನ ನೀವು ನೋಡಿ ಟ್ರೇಡ್ ಮಾಡ್ತೀರಂದ್ರೆ ನೀವು ಸೈಡ್ ವೇಸಲ್ಲಿ ಟ್ರೇಡ್ ಮಾಡಬೇಡಿ. ಸ್ವಲ್ಪ ಟ್ರೆಂಡ್ ಇರಲೇಬೇಕು. ಟ್ರೆಂಡ್ ಇಲ್ಲ ಅಂದರೆ ನೀವು ಪ್ರೈಸ್ ಆಕ್ಷನ್ ವರ್ಕ್ ಆಗೋದಿಲ್ಲ. ಓಕೆ, ಅಪ್ ಟ್ರೆಂಡ್ ಇದ್ದಾಗ, ಎಕ್ಸಾಂಪಲ್ ಕ್ಯಾಂಡಲ್ ಈ ರೀತಿ ಫಾರ್ಮ್ ಆಗ್ತಾ ಇದೆ, ಎಕ್ಸಾಂಪಲ್ಗೆ ತೋರಿಸ್ತದೇನಷ್ಟೇ. ಸೊ ಈ ರೀತಿ ಟ್ರೆಂಡ್ ಇದೆ. ಓಕೆ, ಫೈವ್ ಇಂಟ್ರಾಡೇನಲ್ಲಿ ನೋಡ್ತಾ ಇದ್ರೆ 5-minute ಚಾರ್ಟಲ್ಲಿ ನೋಡಿ. ಸೊ ನೀವು ಸ್ವಿಂಗ್ ಟ್ರೇಡ್ ನೋಡ್ತಾ ಇದ್ರೆ 1-hour ಚಾರ್ಟ್ ಅಥವಾ 1-day ಚಾರ್ಟ್ನ ನೋಡಿ. ಓಕೆ, ಸೊ ಈ ರೀತಿ ಟ್ರೆಂಡ್ ಆಗ್ತಾ ಇದೆ. ಟ್ರೆಂಡ್ ಆಗುವಾಗ ಈ ರೀತಿ ಟ್ರೆಂಡ್ ಇದೆ, ಹೌದಾ? ಈ ರೀತಿ ಅಪ್ ಟ್ರೆಂಡ್ ಇದೆ. ಅಪ್ ಟ್ರೆಂಡ್ ಆಗಿರ್ಬೋದು, ಡೌನ್ ಟ್ರೆಂಡ್ ಆಗಿರ್ಬೇಕು, ಬಟ್ ಟ್ರೆಂಡ್ ಇರಬೇಕು. ಮಿನಿಮಮ್ ಇಷ್ಟಾದರೂ ಟ್ರೆಂಡ್ ಇರಬೇಕು. 5-minute ಚಾರ್ಟಲ್ಲಿ ಆದರೆ ಮಿನಿಮಮ್ 6-7 ಕ್ಯಾಂಡಲ್ಸ್ ಆದರೂ ಫಾರ್ಮ್ ಆಗಿರಬೇಕು. ಓಕೆ, ಸೊ ಅವಾಗ ಇಲ್ಲಿ ಟಾಪಲ್ಲಿ ಬಂದ್ಬಿಟ್ಟು ಯಾವುದೇ ಪ್ಯಾಟರ್ನ್ ಕ್ಯಾಂಡಲ್ಸ್ ಸಿಕ್ಕಾಗಲಿ ಸೇಮ್ ಕ್ಯಾಂಡಲ್ಸ್ ಫಾರ್ಮ್ ಆಗಬೇಕು. ಎಕ್ಸಾಂಪಲ್ ಫುಲ್ ಮರುಬುಜು ಫಾರ್ಮ್ ಆಯ್ತು ಅನ್ಕೊಳ್ಳಿ, ಫುಲ್ ಕ್ಯಾಂಡಲ್. ಓಕೆ, ಸೇಮ್ ಕೈಂಡ್ ಆಫ್ ರೆಡ್ ಕ್ಯಾಂಡಲ್ ಚಾರ್ಟ್ ತೋರಿಸ್ತೀನಿ, ಅದಕ್ಕೊಂದು ಮುಂಚೆ ಒಂದು ಎಕ್ಸಾಂಪಲ್. ಓಕೆ, ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಅಪ್ ಟ್ರೆಂಡ್ ಇದೆ ಇದರಲ್ಲಿ, ಡೌನ್ ಟ್ರೆಂಡ್ ಇರಲಿ ಅಪ್ ಟ್ರೆಂಡ್ ಇರಲಿ, ಬಟ್ ಟ್ರೆಂಡ್ ಇರಬೇಕು. 1-7 ಪ್ಲಸ್ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ. ಅದಾದಮೇಲೆ ಈ ರೀತಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ನೀವು ಸ್ಟಾಕ್ಸಲ್ಲಿ ನೋಡ್ಬೋದು, ಬ್ಯಾಂಕ್ ನಿಫ್ಟಿ, ನಿಫ್ಟಿ ಅಥವಾ ನೀವು ಕಮಾಡಿಟಿ ಟ್ರೇಡ್ ಮಾಡ್ತೀರಾ, ಯಾವುದ್ರಲ್ಲಾದರೂ ಟ್ರೇಡ್ ಮಾಡಿ. ಓಕೆ, ಈ ಚಾರ್ಟ್ ಪ್ಯಾಟರ್ನ್ ವರ್ಕ್ ಆಗುತ್ತೆ. ಎಕ್ಸಾಂಪಲ್, ಇಲ್ಲಿ ಒಂದು ಪ್ರೈಸು 100 rupees, ಇದರ ಈ ಕ್ಯಾಂಡಲ್ ಹೈ 100 rupees ಇದೆ ಅನ್ಕೊಳ್ಳಿ. ಈ ಕ್ಯಾಂಡಲ್ ಹೈ ಕೂಡ 100 rupeesೇ ಇರಬೇಕು, ಡಿಫ್ರೆನ್ಸ್ ಇರಬಾರ್ದು. 5-10 paisa ಕೂಡ ಡಿಫ್ರೆನ್ಸ್ ಇರಬಾರ್ದು, ಈಕ್ವಲ್ ಇರಬೇಕು. ಈಕ್ವಲ್ ಇದ್ರೆ ವ್ಯಾಲ್ಯೂ ಜಾಸ್ತಿ. ಓಕೆ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಹೈ 100 rupees ಇದ್ರೆ ಈ ಕ್ಯಾಂಡಲ್ ಹೈ ಕೂಡ ಹೈ ಅಂದರೆ ಚಾರ್ಟಲ್ಲಿ ತೋರಿಸ್ತೀನಿ ನೋಡಿ, ಹೈ ಯಾವ ರೀತಿ ನೋಡಬೇಕಂತ. ಇಲ್ಲಿ ಡಿಸೈನ್ ಆಗಿದೆ, ತಪ್ಪಾಗುತ್ತೆ. ಓಕೆ ಓಕೆ, ಈ ಕ್ಯಾಂಡಲ್ ಹೈ ನೋಡಿ. ಈ ರೀತಿ ಕರ್ಸರ್ ತಗೊಂಡೋದ್ರೆ ಇಲ್ಲಿ ಫೈರ್ಸಲ್ಲಿ ಕ್ರಾಸ್ ಅಂತ ಇದೆಯಲ್ಲ,
ಈ ರೀತಿ ಕರ್ಸರ್ ತಗೊಂಡಿದ್ರೆ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ ನೋಡಿ, ಹೈ 18,327, ಇದ್ರ ಕ್ಯಾಂಡಲ್ ಹೈ 18,326 ಇದೆ ಅಲ್ವಾ, ಆ ರೀತಿ ಇರಬಾರ್ದು. 327 ಸೇಮ್ ಇರಬೇಕು. ಓಕೆ, ಆ ರೀತಿ ಕ್ಯಾಂಡಲ್ ಹೈ ಪ್ರೈಸ್ ಸೇಮ್ ಇರಬೇಕು. ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಯಾವುದೇ ಸ್ಟಾಕ್ಸ್ ಆಗಿರಲಿ, ಇಂಟ್ರಾಡೇ ಆಗಿರಲಿ, ಸ್ವಿಂಗ್ ಟ್ರೇಡ್ ಆಗಿರಲಿ, ಕಮಾಡಿಟಿ ಆಗಿರಲಿ, ಯಾವುದ್ರಲ್ಲಾದರೂ ಟ್ರೈ ಮಾಡಿ ವರ್ಕೌಟ್ ಆಗುತ್ತೆ. ಬಟ್ ವಿಥೌಟ್ ಸ್ಟಾಪ್ ಲಾಸ್ ಟ್ರೇಡ್ ಮಾಡಬಾರ್ದು ಅಷ್ಟೇ. ಇವಾಗ ಏನು ಮಾಡಬೇಕು? ಸೊ ಟ್ರೆಂಡ್ ಅಪ್ ಟ್ರೆಂಡ್ ಇರಬೇಕು. ಗ್ರೀನ್ ಕ್ಯಾಂಡಲ್ಸ್ ಕಂಟಿನ್ಯೂ ಫಾರ್ಮ್ ಆಯಿತು, ಮಧ್ಯದಲ್ಲಿ ಒಂದು ಅಜಿನೋ ರೆಡ್ಡೋ ಆಯಿತು, ಅದು ಡಸಂಟ್ ಮ್ಯಾಟರ್, ಬಟ್ ಟ್ರೆಂಡ್ ಇರಬೇಕು. ಓಕೆ, ಟ್ರೆಂಡ್ ಆಯಿತು. ಸೊ ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯ್ತಾ, ಮರುಬೂಜು ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಬೇಕು, ಅಪೋಸಿಟ್ ಕಲರ್. ಇಲ್ಲಿ ಅಪ್ ಟ್ರೆಂಡ್ ಇರುವಾಗ ಫಸ್ಟ್ ಕ್ಯಾಂಡಲ್ ಗ್ರೀನೇ ಇರುತ್ತೆ. ಸೊ ಇಲ್ಲಿ ಡಾಜಿ ಆಯ್ತು ಅಂದ್ಕೊಳ್ಳಿ, ಯಾವುದೇ ಥರದ ಕ್ಯಾಂಡಲ್ ಆಗಿರಲಿ, ಡಾಜಿ ಅಥವಾ ಹ್ಯಾಮರ್, ಶೂಟಿಂಗ್ ಸ್ಟಾರ್ ಅಥವಾ ಹ್ಯಾಮರ್ ಅಥವಾ ಮಾರುಬೂಜು, ಅಥವಾ ಓಕೆ ಯಾವುದೇ ಒಂದಾಗಿರಲಿ ಅಂದ್ಕೊಳ್ಳಿ. ಸೊ ಇದರ ಅಪೋಸಿಟ್ಟು ರೆಡ್ ಕ್ಯಾಂಡಲ್ ಕ್ಯಾಂಡಲ್ ಆಗಿರಬೇಕು. ಸೇಮ್ ಕೈಂಡ್ ಡಿಫ್ರೆನ್ಸ್ ಇರಬಾರ್ದು, ಬಟ್ ಹೈ ಪ್ರೈಸ್ ಮಾತ್ರ ಸೇಮ್ ಇರಬೇಕು. ಕೆಳಗಡೆ ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಆದರೂ ಓಕೆ, ಬಟ್ ಹೈ ಪ್ರೈಸ್ ಐತಲ್ಲ ಡಿಫ್ರೆನ್ಸ್ ಇರಬಾರ್ದು. ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ಫಾರ್ಮ್ ಆಗಿರಬೇಕು. ಪ್ರೈಸ್ ಕೂಡ ಕೆಲವೊಬ್ರು ನೋಡ್ತಾರೆ, ನಾನು ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ಸ್ ನೋಡ್ತೇನೆ. ಓಕೆ, ಒಂದು, ಎರಡು, ಮೂರು, ನಾಲ್ಕು, ಯಾವ ರೀತಿಯಾದರೂ ನಾನು ಜಸ್ಟ್ 4 ಕ್ಯಾಂಡಲ್ಸ್ ತೋರಿಸಿದ್ದೀನಿ. ಯಾವ ರೀತಿಯಾದರೂ ಆಗಿರಲಿ ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ಸ್ ಆಗಿರಬೇಕು. ಬಟ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಕ್ಯಾಂಡಲ್ ಹೈ ಪ್ರೈಸ್ ಏನಿದೆಯಲ್ಲ, ಕ್ಯಾಂಡಲ್ ಹೈ ರಿವರ್ಸಲ್ ತಗೋತಿದ್ದೀವಿ ನಾವು, ಅಪ್ ಟ್ರೆಂಡ್ ಆದಾಗ ಕ್ಯಾಂಡಲ್ ಹೈ ಪ್ರೈಸ್ ಇದೆಲ್ಲ ಸೇಮ್ ಇರಬೇಕು, ಡಿಫ್ರೆನ್ಸ್ ಇರಬಾರ್ದು. 100 ರೂಪಾಯಿ ಇದ್ದರೆ 100 ರೂಪಾಯಿ, 100 ರೂಪಾಯಿ 10 ಪೈಸ ಇದ್ದರೆ 100 ರೂಪಾಯಿ 10 ಪೈಸ, 900 ರುಪೀಸ್ ಇದ್ದರೆ 900 ರುಪೀಸೇ ಇರಬೇಕು. ನಿಫ್ಟಿ ಆಗಿದ್ದರೆ ಇವಾಗ 19,100 ಇದ್ದರೆ 19,100 ಇರಬೇಕು, 19,100.50 ಡಿಫ್ರೆನ್ಸ್ ಇರಬಾರ್ದು. ಎರಡು ಕ್ಯಾಂಡಲ್ ಹೈ ಸೇಮ್ ಇರಬೇಕು. ಸೊ ಅದು ಫಸ್ಟ್ ಮೇನ್ ರೂಲ್, ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ಆಗಿರಬೇಕು. ಸೊ ಫಸ್ಟ್ ಕ್ಯಾಂಡಲ್ ಇಲ್ಲಿ ಅಪ್ ಟ್ರೆಂಡ್ ಇದ್ದಾಗ ಗ್ರೀನ್ ಕಲರ್ ಕ್ಯಾಂಡಲ್ ಆಗಿದ್ರೆ ಓಕೆ, ನೆಕ್ಸ್ಟ್ ಕಲರ್, ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕಲರ್ ಆಗಿರಬೇಕು, ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕಲರ್ ಆಗಿರಬೇಕು. ಅರ್ಥ ಆಯ್ತಾ? ಕ್ಯಾಂಡಲ್ಸಲ್ಲೂ ಡೀಟೇಲ್ ಆಗಿರೋ ಒಂದು ಚಾರ್ಟ್ನ ತೋರಿಸ್ತೀನಿ, ವೇಟ್ ಮಾಡಿ. ಸೊ ಅಪ್ ಟ್ರೆಂಡ್ ಇದ್ದಾಗ ಪ್ರೀವಿಯಸ್ ಕ್ಯಾಂಡಲ್ ಗ್ರೀನ್ ಆಗಿರುತ್ತೆ. ಸೇಮ್ ಈಕ್ವಲ್ ಸೈಜಲ್ಲಿ ಅಕ್ಕಪಕ್ಕ ಎರಡು ಕ್ಯಾಂಡಲ್ ಆಗಬೇಕು. ಈ ರೀತಿ ಯಾವುದಾದ್ರೂ ಆಗಿರಲಿ, ಡಾಜಿ ಆಗಿರಲಿ, ಮಾರುಬೂಜ್ ಆಗಿರಲಿ, ಹ್ಯಾಮರ್ ಆಗಿರಲಿ, ಶೂಟಿಂಗ್ ಸ್ಟಾರ್ ಆಗಿರಲಿ, ಯಾವ ರೀತಿಯಾದರೂ ಕ್ಯಾಂಡಲ್ ಆಗಿರಲಿ, ಬಟ್ ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ಆಗಿರಬೇಕು, ಅಪ್ ಟ್ರೆಂಡ್ ಇರಬೇಕು, ಹೈ ಪ್ರೈಸ್ ಕ್ಯಾಂಡಲ್ ಎರಡೂ ಕ್ಯಾಂಡಲ್ನ ಹೈ ಪ್ರೈಸ್ ಸೇಮ್ ಆಗಿರಬೇಕು. ಆವಾಗ ಈ ಕ್ಯಾಂಡಲ್ ಲೋ, ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಎರಡೂ ಇದಲ್ವಾ, ಸೊ ಈಕ್ವಲ್ ಇರುತ್ತೆ, ಹೈ ಈಕ್ವಲ್ ಇರುತ್ತೆ, ಲೋ ಕೂಡ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಸೊ ಲೋ ಬ್ರೇಕ್ ಆದ ಕೂಡಲೇ ಎಂಟ್ರಿ, ಲೋ ಬ್ರೇಕ್ ಆದ ಕೂಡಲೇ ಎಂಟ್ರಿ. ನೀವು ಎಷ್ಟು ಕ್ವಾಂಟಿಟಿ ತೊಗೋಬೇಕು, ಸ್ಟಾಪ್ ಲಾಸ್ ಎಷ್ಟು ತೊಗೋಬೇಕು ಅಂತ ನೀವು ಮನಿ ಮ್ಯಾನೇಜ್ಮೆಂಟ್ನ ನೋಡಬೇಕಂದ್ರೆ ವಿಡಿಯೋ ನಂಬರ್ 9 ಹೋಗಿ, ಪ್ರೈಸ್ ಆಕ್ಷನ್ದು ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ಓಕೆ, ಎಲ್ಲ ಟ್ರೇಡ್ ಕೂಡ ಸಕ್ಸಸ್ ಆಗಲ್ಲ, ಫಸ್ಟ್ ಆಫ್ ಆಲ್ ಹೇಳಿರ್ತೀನಿ. ಸೊ ಇಲ್ಲಿ ಲೋ ಇದು 98 ಅಂದ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ 98 ಲೋ ಬ್ರೇಕ್ ಆದ ಕೂಡಲೇ ಎಂಟ್ರಿ ಆಗಿಬಿಡಬೇಕು, ಲೋ ಬ್ರೇಕ್ ಆದ ಕೂಡಲೇ ಎಂಟ್ರಿ ಆಗಿಬಿಡಬೇಕು. ಸೊ ಟಾರ್ಗೆಟ್ ಮಿನಿಮಮ್ 1:3 ಇರಬೇಕು ಇದರಲ್ಲಿ,
ಅಂದರೆ ಇಲ್ಲಿ ಲೋ 98 ಆಗಿತ್ತಾ, 98 ಟು 100 ಎಷ್ಟು 2 ರುಪೀಸ್ ಆಯಿತು. 2 ರುಪೀಸ್ ಆಯಿತು ಅಂದರೆ ಸ್ಟಾಪ್ ಲಾಸ್ 2 ರುಪೀಸ್ ಇದ್ದಾಗ 6 ರುಪೀಸ್ ಟಾರ್ಗೆಟ್ ಇರಬೇಕು. ಓಕೆ, 6 ರುಪೀಸ್ ಟಾರ್ಗೆಟ್ ಇರಬೇಕು. ಸೊ 92ಗೆ ಟಾರ್ಗೆಟ್ ರೀಚ್ ಆಗೋದು, ಮಿನಿಮಮ್ ಟಾರ್ಗೆಟ್ ಹೇಳ್ತಾ ಇದ್ದೀನಿ. ಸೊ ಟ್ರೈಲ್ ಮಾಡ್ಬೋದು, 1:1 ಆದಾಗ ಟ್ರೈಲ್ ಮಾಡ್ಕೊಂಡು ಹೋಗ್ಬೋದು. ಸೊ 92 ಟಾರ್ಗೆಟ್, 1:3 ಮಿನಿಮಮ್ ಟಾರ್ಗೆಟ್ ನೋಡ್ಬೇಕು ಇದರಲ್ಲಿ. 1:2 ಸಿಕ್ಕರು ಓಕೆ, ಅಂದರೆ 2 ರುಪೀಸ್ ಸ್ಟಾಪ್ ಲಾಸ್ ಇದ್ದರೆ ಮಿನಿಮಮ್ 4 ರುಪೀಸ್ ಟಾರ್ಗೆಟ್ ಇರಬೇಕು. 100 ಹೈ ಇದೆಯಲ್ಲ, 100 ಸ್ಟಾಪ್ ಲಾಸ್ ಎಸ್ ಎಲ್. ಬೇಕಾದ್ರೆ ನೀವು ಬಫರ್ ಜೋನ್ಗೆ 100.10 or 20 ಹಾಕ್ಕೊಳ್ಳಿ. ಓಕೆ, ಸೊ ಪ್ರೀಮಿಯಮಲ್ಲಿ ನೀವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಆಪ್ಷನ್ಸಲ್ಲಿ ಪ್ರೀಮಿಯಮಲ್ಲಿ ಸ್ಟಾಪ್ ಲಾಸ್ ಹಾಕ್ಕೊಳ್ಳಿ. ಇದು ರೂಲ್ಸ್ ಫಾಲೋ ಗೊತ್ತಾಯ್ತಲ್ವಾ? ಸೊ ಅಪ್ ಟ್ರೆಂಡ್ ಇರಬೇಕು, ಅಪ್ ಟ್ರೆಂಡ್ ಆದಮೇಲೆ ಮಿನಿಮಮ್ 6-7 ಕ್ಯಾಂಡಲ್ ಫಾರ್ಮ್ ಆಗಿರಬೇಕು ಇಂಟರ್ ಡೇ. ಆದರೆ ಸ್ವಿಂಗ್ ಡೇ ಕ್ಯಾಂಡಲಲ್ಲಿ ಸ್ವಿಂಗ್ ಟ್ರೇಡ್ ಮಾಡ್ತಾ ಇದ್ರೆ ಡೇ ಕ್ಯಾಂಡಲಲ್ಲಿ ನೋಡಿ ಅಷ್ಟೇ, 6-7 ಡೇಸ್ ಈ ರೀತಿ ಟ್ರೆಂಡ್ ಇರಬೇಕು. ಸೊ ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ಸ್ ಇರಬೇಕು. ಸೊ ಯಾವುದಾದ್ರು ಕ್ಯಾಂಡಲ್ ಆಗಿರಲಿ, ಈ ರೀತಿ ಕ್ಯಾಂಡಲ್, ಡಾಜಿ ಆಗಿರಲಿ, ಹ್ಯಾಮರ್ ಆಗಿರಲಿ, ಶೂಟಿಂಗ್ ಸ್ಟಾರ್ ಆಗಿರಲಿ, ಯಾವುದಾದ್ರು ಕ್ಯಾಂಡಲ್ ಆಗಿರಲಿ, ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ಸ್ ಆಗಿರಬೇಕು. ಹೈ ಈಕ್ವಲ್ ಇರಬೇಕು, ಹೈ ಡಿಫ್ರೆನ್ಸ್ ಇದ್ದರೆ ಟ್ರೇಡ್ ಮಾಡೋಕೆ ಹೋಗ್ಬಿಡಿ. ಕೆಲವೊಬ್ಬರು ಈ ಕ್ಯಾಂಡಲೇ ಮಾರುಬೋಸ್ ಆಗಿದ್ದಿಲ್ಲ, ಇಲ್ಲಿ ಡಾಜ್ ಆಗಿದ್ರು ಕೂಡ ಟ್ರೇಡ್ ಮಾಡ್ತಾರೆ, ಬಟ್ ನಾನು ಪ್ರಿಫರ್ ಮಾಡಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು, ಅವರು ಹೈ ಪ್ರೈಸ್ ಮಾತ್ರ ನೋಡ್ತಾರೆ. ಸೊ ನಾನು ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ಆದರೆ ಮಾತ್ರ ನಾನು ಪ್ರಿಫರ್ ಮಾಡ್ತೀನಿ. ಓಕೆ, ಇದು ಟ್ವೀಜರ್ ಟಾಪ್ ಅಂತಾರೆ ಈ ಒಂದು ಪ್ರೈಸ್ ಆಕ್ಷನ್ಗೆ, ಟ್ವೀಜರ್ ಟಾಪ್. ಇದೇ ಸೇಮ್ ಕೈಂಡ್ ಆಫ್ ಟ್ರೇಡ್ ಬಾಟಮ್ ಆದರೆ ರಿವರ್ಸಲ್ಗೆ ಟ್ವೀಜರ್ ಬಾಟಮ್ ಅಂತಾರೆ. ಇದು ಅಪ್ ಟ್ರೆಂಡ್ ಅರ್ಥ ಆಯ್ತಲ್ಲ ಚಾರ್ಟು. ಸೊ ಇದನ್ನು ಚಾರ್ಟಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿಂದ ಟ್ರೆಂಡ್ ಹೋಯ್ತು, ಈ ಕ್ಯಾಂಡಲ್ ಫಾರ್ಮ್ ಆಯ್ತಾ, ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ಇಲ್ಲಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಹೈ ನೋಡಿ, ಈಕ್ವಲ್ ಸೇಮ್, ಹೈ ಮಾತ್ರ ಇಂಪಾರ್ಟೆಂಟ್. ಅಪ್ ಟ್ರೆಂಡ್ ಇದೆ, ಹೈ ಮಾತ್ರ ಇಂಪಾರ್ಟೆಂಟ್, ಹೈ ಪ್ರೈಸ್ ಸೇಮ್ ಇರಬೇಕು. ಸೊ ಇಲ್ಲಿ ಎಂಟ್ರಿ, ಇದು ಸ್ಟಾಪ್ ಲಾಸ್, 1:3 ಮಿನಿಮಮ್ ಟಾರ್ಗೆಟ್ ಇರುತ್ತೆ. ಓಕೆ, ಟ್ವೀಜರ್ ಟಾಪ್ ಅಂತ ಹೇಳ್ತಾರೆ. ನೋಡಿ, ಕ್ಯಾಂಡಲ್ ಜೂಮ್ ಮಾಡಿ ನೋಡಿ, ಇಲ್ಲಿ ಕ್ಯಾಂಡಲ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ನಾನು ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ಇದ್ರೆ ಮಾತ್ರ ಯೂಸ್ ಮಾಡ್ತೀನಿ, ನೀವು ಬೇಕಾದ್ರೆ ಬೇರೆ ಕೂಡ ಟ್ರೈ ಮಾಡ್ಬೋದು. ಬಟ್ ಅವರು ಪ್ರೈಸ್ ಮಾತ್ರ ಹೈ ಸೇಮ್ ಇರಬೇಕು, ಡಿಫ್ರೆನ್ಸ್ ಇರಬಾರ್ದು. ಕ್ಯಾಂಡಲ್ ಹೈ ಪ್ರೈಸ್ ಇದೆಯಲ್ಲ, ಸೇಮ್ ಇರಬೇಕು. ಇಲ್ಲಿ ನೋಡಿ, ಈ ರೀತಿ ಅಪ್ ಟ್ರೆಂಡ್ ಬಂತು, ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ಫಾರ್ಮ್, ಅದು ಈಕ್ವಲ್ ಸೈಜ್ ಹೈ, ಆಲ್ಮೋಸ್ಟ್ ಈಕ್ವಲ್ ಹೈ ಲೋ ಕೂಡ ಇರಬೇಕು, ನಾನು ಪ್ರಿಫರ್ ಮಾಡೋದು. ಸೊ ಈ ಲೋ ಎಂಟ್ರಿನೇ ಬ್ರೇಕೇ ಎಂಟ್ರಿ, ಇದು ಹೈ ಸ್ಟಾಪ್ ಲಾಸ್ ಇರುತ್ತೆ, 1:3 ಟಾರ್ಗೆಟ್ ಇರುತ್ತೆ. ಇದೇ ರಿವರ್ಸಲ್ ಬಾಟಮ್ಗೆ, ಇಲ್ಲಿ ನೋಡಿ, ಇದು ಡೌನ್ ಟ್ರೆಂಡ್ ಇದೆ, ಇಲ್ಲಿ ಸೇಮ್ ಕೈಂಡ್ ಆಫ್ ಕ್ಯಾಂಡಲ್, ಲೋ ಸೇಮ್, ಬಟ್ ನಾನು ಇಲ್ಲಿವರೆಗೆ ಇದ್ದರೆ ಮಾತ್ರ ಎಂಟ್ರಿ ಮಾಡ್ತೀನಿ. ಕೆಲವೊಬ್ಬರು ಲೋ ಮಾತ್ರ ಈಕ್ವಲ್ ಇರೋದನ್ನ ನೋಡ್ತಾರೆ. ಓಕೆ, ನಾನು ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ ಇರಬೇಕು ನನಗೆ. ಅಪ್ ಟ್ರೆಂಡ್ ಟಾರ್ಗೆಟ್ 1:3, ಸ್ಟಾಪ್ ಲಾಸ್ ಮಸ್ಟ್ ತೋಬೇಕು. ಈ ಲೋ ಕ್ಯಾಂಡಲ್ ಲೋ, ಇಲ್ಲಿ ಎಂಟ್ರಿ ಆದ್ವಲ್ಲ, ಈ ಲೋನೇ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಡೌನ್ ಟ್ರೆಂಡ್, ಸೇಮ್ ಕೈಂಡ್ ಆಫ್ ಕ್ಯಾಂಡಲ್, ಹೈ ಲೋ ಬ್ರೇಕ್ ಎಂಟ್ರಿ, ಬಾಟ್ ಟಾಪ್ಗೆ ರಿವರ್ಸಲ್. ಸೊ ಸೇಮ್ ಕ್ಯಾಂಡಲ್ ಆಫ್ ಟಾಪ್ ಕ್ಯಾಂಡಲ್ಸ್, ಎಂಟ್ರಿ, ಸ್ಟಾಪ್ ಲಾಸ್. ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, ಟ್ವೀಜರ್ ಟಾಪ್ ಅಂಡ್ ಬಾಟಮ್ ಕ್ಯಾಂಡಲ್ ಸ್ಟಿಕ್. ಸೊ ಲೋ ಸೇಮ್ ಆಗಿರಬೇಕು, ಹೈ ಸೇಮ್ ಆಗಿರಬೇಕು. ರಿವರ್ಸಲ್ ಅಂದರೆ ಅಪ್ ಟ್ರೆಂಡ್ ಹೋದಾಗ ರಿವರ್ಸಲ್ ನೋಡಬೇಕಾದ್ರೆ ಈ ರೀತಿ ಕ್ಯಾಂಡಲ್ಸು. ಸ್ಟಾಕ್ಸ್ನ ಮ್ಯಾನ್ಯಲಿ ಸರ್ಚ್ ಮಾಡ್ತಾರೆ, ನೀವು ಫೈರ್ಸಲ್ಲಿ ಟ್ರೇಡ್ ಮಾಡಿದ್ರೆ ನೀವು ಜಸ್ಟ್ ಕೀಬೋರ್ಡ್ ಅಪ್ ಆ್ಯಂಡ್ ಡೌನ್ ಕೀಬೋರ್ಡ್ಸ್ನ ಯೂಸ್ ಮಾಡಿದ್ರೆ ಯಾವುದೇ ಒಂದು ಸ್ಟಾಕಲ್ಲಿ ಸಿಕ್ಕಿಬಿಡುತ್ತೆ, ಎವ್ರಿ ಡೇ ಸಿಕ್ಕಿಬಿಡುತ್ತೆ. ನೀವು ಫೈರ್ಸ್ ಯೂಸ್ ಮಾಡ್ತಾ ಇದ್ರೆ ಕೀಬೋರ್ಡ್ ಅಪ್ ಆ್ಯಂಡ್ ಡೌನ್ ಇರೋ ಕೀಬೋರ್ಡ್ ಆ್ಯರೋ ಮಾಡ್ಕೊಳ್ಳಿ, ನಿಫ್ಟಿ 100 or 200 ಸ್ಟಾಕ್ಸ್ನ ಸ್ಟಾಕ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಸೊ ಅಪ್ ಆ್ಯಂಡ್ ಡೌನ್ ಮಾಡ್ಕೋತಾ ಹೋಗಿ, ಸ್ಟಾಕ್ ಲಿಸ್ಟ್ ಆ್ಯಡ್ ಮಾಡ್ಕೊಂಡಿರ್ತಿರಲ್ಲ 5 ಮಿನಿಟ್ಸಲ್ಲಿ ಎಲ್ಲಾದರೂ ಒಂದು ಸಿಕ್ಕೇ ಸಿಗುತ್ತೆ. ಸೊ ಅವಾಗ ನೀವು ಟ್ರೇಡ್ ಮಾಡ್ಬೋದು. ಸೊ ಸ್ವಿಂಗ್ ಟ್ರೇಡ್ ಮಾಡಿಸ್ತಾ ಇದ್ದರೆ ಡೇ ಎಂಡ್ ಆದಮೇಲೆ ನೀವು ನೋಡಿ, ಸೊ ಡೇ ಕ್ಯಾಂಡಲ್ ನೋಡ್ತಾ ಇದ್ರೆ ಇವಾಗ ಅಪ್ ಟ್ರೆಂಡ್ ಹೋಗಿದೆ. ಸೊ ಇದರಲ್ಲಿ ಶಾರ್ಟ್ ಮಾಡೋಕ್ಕಾಗಲ್ಲ ಸ್ವಿಂಗ್ ಟ್ರೇಡಲ್ಲಿ, ಫ್ಯೂಚರಲ್ಲಿ ಮಾಡ್ಬೋದು, ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ಬೋದು. ಬಟ್ ಬುಲ್ಲಿಷ್ಗೆ ನೀವು
ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ಸ್ ಲೋ ಬಾಟಮ್ ಮಾಡಿದರೆ ಡೇ ಕ್ಯಾಂಡಲಲ್ಲಿ, ಇದರ ಹೈ ಬ್ರೇಕ್ ಆದ ಕೂಡಲೇ ಎಂಟ್ರಿ ಆಗಿ ಅದರ ಲೋ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಿ ಅಷ್ಟೇ. ಬುಲಿಷೇ ಮಾಡಬೇಕಾಗುತ್ತೆ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡೋಕ್ಕಾದ್ರೆ, ಸೊ ಅದರಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಈ ಪ್ರೈಸ್ ಅಷ್ಟು ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಾನು ಯಾವ್ಯಾವ ಸ್ಟಾಕ್ಸಲ್ಲಿ ಈ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ರೀಸೆಂಟಾಗಿ ಇಂಟ್ರಾಡೇನಲ್ಲಿ, ಆದರೆ 5 ಮಿನಿಟ್ಸಲ್ಲಿ ಸ್ವಿಂಗ್ ಟ್ರೇಡ್ಗೆ ಡೇ ಕ್ಯಾಂಡಲಲ್ಲಿ ಎಲ್ಲಿ ಫಾರ್ಮ್ ಆಗಿದೆ ಅಂತ, ಯಾವ ಸ್ಟಾಕಲ್ಲಿ ಫಾರ್ಮ್ ಆಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಹೆಸರು ತೊಗೊಂಡು ನಾನು ನೆಕ್ಸ್ಟ್ ವೀಕಲ್ಲಿ ಈ ಒಂದು ಟ್ವೀಸರ್ ಟಾಪ್ ಆ್ಯಂಡ್ ಬಾಟಮ್ ಯಾವ್ಯಾವ ಸ್ಟಾಕ್ಸಲ್ಲಿ ಆಗಿತ್ತು ಅಂತ ಎಕ್ಸಾಂಪಲ್ ತೋರಿಸ್ತೀನಿ. ಇವತ್ತು ನಾನು ಯಾವುದೇ ಸ್ಟಾಕ್ಸಲ್ಲಿ ನಾನು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ತೋರಿಸೋದಿಲ್ಲ, ನಿಮಗೊಂದು ಹೋಮ್ವರ್ಕ್. ಸೊ ನೀವು ಕೂಡ ಅದರಲ್ಲಿ ಎಕ್ಸ್ಪರ್ಟೀಸ್ ಆಗ್ತೀರಾ. ಯಾವಾಗ ನೀವು ಚಾರ್ಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಚಾರ್ಟ್ನ ರಿಸರ್ಚ್ ಮಾಡ್ತೀರಾ, ಹುಡುಕ್ತೀರಾ, ಸರ್ಚ್ ಮಾಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಅವಾಗೇ ನೀವು ಟ್ರೇಡರ್ ಆಗಕ್ಕೆ ಸಾಧ್ಯ. ಈಸಿಯಾಗಿ ಎಲ್ಲದಕ್ಕೂ ಈಸಿಯಾಗಿ ನೋಡಬೇಡಿ. ಸೊ ರೂಲ್ಸ್ನ ಫಾಲೋ ಮಾಡಿ, ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ತೊಗೊಳ್ಳಿ, ಸ್ಟಾಪ್ ಲಾಸ್ ಇಲ್ಲದಾಗೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.